ಕೈಪಾಳದಲ್ಲಿ ತಾರಕ ಕೇರಿದೆ ಸಿಎಂ ಅಧಿಕಾರ ಹಂಚಿಕೆ ವಿಚಾರ ಸಿದ್ದರಾಮಯ್ಯನವರೇ 5 ವರ್ಷವೂ ಸಿಎಂ ಎಂಬ ಮಾತು ಪದೇ ಪದೇ ಸದ್ದು ಮಾಡುತ್ತಾ ಇರುವುದನ್ನು ಗಮನಿಸಬಹುದು ಮೊದಲಿಗೆ ಎಂಬಿ ಪಾಟೀಲ್ ಅವರು ಅಂತದೊಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರ ಮಹದೇವಪ್ಪ ಅವರು ಕೂಡ ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಆಪ್ತ ಸಚಿವರು ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಬೇಸರಗೊಂಡಿದ್ದಾರೆ ಡಿಕೆ ಬ್ರದರ್ಸ್ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಈ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಡಿಕೆ ಸುರೇಶ್ ಅವರು ರಾಜಕೀಯವೇ ಸಾಕಾಗಿದೆ ನಿವೃತ್ತಿ ಬಗ್ಗೆ ಅವರು ಮಾತನಾಡಿದ್ದಾರೆ ಪದೇ ಪದೇ ಇವರು ಕೂಡ ನಿವೃತ್ತಿಯ ವಿಚಾರವನ್ನ ರಾಜಕೀಯ ನಿವೃತ್ತಿಯ ವಿಚಾರವನ್ನ ಪುನರುಚ್ಚರಿಸ್ತಾ ಇರುವುದನ್ನು ಕೂಡ ನಾವು ಗಮನಿಸಬಹುದು ವರ್ಗಾವಣೆ ವಿಚಾರದಲ್ಲೂ ಸಿಎಂ ಹಾಗೂ ಡಿಸಿಎಂ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ ಸಿಎಂ ಡಿಸಿಎಂ ಜಟಾಪಟಿಯಿಂದ ಎಐಸಿಸಿ ವರಿಷ್ಠರಿಗೂ ತಲೆನೋವು ತಂದಿದೆ ಕೈಪಾಳೆಯದಲ್ಲಿ ಈಗ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂತ ಹೇಳಿಕೆ ವಿಚಾರವೇ ಮತ್ತೆ ಮತ್ತೆ ಸದ್ದು ಮಾಡ್ತಾ ಇರುವುದನ್ನು ಗಮನಿಸಬಹುದು ಒಂದಕಡೆ ಈ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಏನು ಗುರುತಿಸಿಕೊಂಡಿರೋರು ಆಪ್ತರು ಅಂತ ಹೇಳ್ತಾ ಇರೋರು ಅವರು ಹೇಳ್ತಾ ಇರುವಂತ ಹೇಳಿಕೆಯಿಂದ ಒಂದಕಡೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರಿಗೂ ಕೂಡ ಎರಿಸಿ ಮುರುಸಾಗ್ತಾ ಇದೆ ಈ ಹಿಂದೆಯೂ ಕೂಡ ಡಿ ಕೆ ಸುರೇಶ್ ಅವರು ಇದೇ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದರು ಯಾವ ರೀತಿ ಸ್ಥಾನಮಾನ ಸಿಗುತ್ತೆ ಜೊತೆಗೆ ಯಾರೆಲ್ಲ ಕಷ್ಟಪಟ್ಟಿದ್ದಾರೆ ಪಕ್ಷಕ್ಕಾಗಿ ಯಾರೆಲ್ಲ ದುಡಿದಿದ್ದಾರೆ ಅವರಿಗೆ ಆ ಸ್ಥಾನಮಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಿಎಂ ಹಾಗೂ ಡಿ ಸಿ ಎಂ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟ ನಡೀತಾ ಇದೆ ಹಾಗೆ ಡಿ ಕೆ ಸುರೇಶ್ ಅವರು ಕೂಡ ರಾಜಕೀಯ ನಿವೃತ್ತಿಯ ಬಗ್ಗೆ ಅವಾಗವಾಗ ಮಾತನಾಡ್ತಾ ಇದ್ದಾರೆ